ಸ್ವತಂತ್ರ ದೊರೆತು 75 ವರ್ಷಗಳು ಕಳೆದಿದ್ರು ಪಟ್ಟಣ ಪ್ರದೇಶವಾದ ಬಳಗನೂರಿಗೆ ಒಂದು ಸರ್ಕಾರಿ ಪಿಯುಸಿ ಕಾಲೇಜ್ ಇರಲಿಲ್ಲವೆಂಬುದು ಆಶ್ಚರ್ಯವಾದರೂ ನಂಬಲಿಬೇಕಾದ ಸತ್ಯ ಹೌದು ಬಳಗನೂರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ 12000 ಜನಸಂಖ್ಯೆಯುಳ್ಳ ಹೋಬಳಿ ಆದರೆ ಏನು ಬಂತು ಭಾಗ್ಯ ಬಡ ವಿದ್ಯಾರ್ಥಿಗಳ ಕಾಲೇಜು ಶಿಕ್ಷಣಕ್ಕೆ ಬೇಕಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇರಲಿಲ್ಲ ಸಿಂಧನೂರು ತಾಲೂಕು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಳಗನೂರು ಇದ್ದಾಗಲೂ ಸಿಂಧನೂರಿನಲ್ಲಿ ಆಗಿಹೋದ ಶಾಸಕರು ಕಾಲೇಜು ಮಾಡುವ ಮನಸ್ಸು ಮಾಡಲಿಲ್ಲ ನಂತರ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಬಳಗನೂರು ಸೇರಿತು 2015 ರಲ್ಲಿ ಮಸ್ಕಿ ತಾಲೂಕು ಆಗಿ ಘೋಷಣೆಯಾಯಿತು ಆದರೂ ಕಾಲೇಜಿನ ಭಾಗ್ಯ ಬರಲಿಲ್ಲ ಈಗ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆರ್ ಬಸನಗೌಡ ತುರ್ವಿಹಾಳರು ಪ್ರಚಂಡ ಬಹುಮತದಿಂದ ಶಾಸಕರಾಗಿ ಆಯ್ಕೆಯಾದ ನಂತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಘಟಿತ ಹೋರಾಟದ ಫಲವಾಗಿ ಇಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಧಿಕೃತ ಆದೇಶದ ಮೇರೆಗೆ ಮಂಜೂರಾಗುವ ಮೂಲಕ ಇಷ್ಟು ವರ್ಷದಿಂದ ಆಗದ ಕೆಲಸ ಆದಂತಾಗಿದೆ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಹಾಗೂ ಅವರ ಸಹೋದರ ಆರ್ ಸಿದ್ದನಗೌಡ ತುರ್ವಿಹಾಳರವರನ್ನು ಒಳಗೊಂಡಂತೆ ಅನೇಕ ಮುಖಂಡರು ಅವರ ಆಪ್ತ ಸಹಾಯಕರ ಎಡಬಿಡದ ಪ್ರಯತ್ನದ ಫಲವಾಗಿ ಮಂಜೂರಾದ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ರಾಜ್ಯಾದ್ಯಂತ ಮಂಜೂರಾದ 50 ಕಾಲೇಜುಗಳ ಪಟ್ಟಿಯಲ್ಲಿ ಬಳಗನೂರಿಗೂ ಸ್ಥಾನವಿರುವುದು ಬಳಗನೂರಿನ ಹಾಗೂ ಸುತ್ತಲಿನ ಜನರ ಮುಖದಲ್ಲಿ ಸಂತಸದ ಹೊನಲು ಉಕ್ಕಿ ಹರಿಯುತ್ತಿದೆ ವಿದ್ಯಾರ್ಥಿಗಳ ಮನದಲ್ಲೂ ಕಾಲೇಜು ಶಿಕ್ಷಣ ಪಡೆಯುವ ಕನಸೆಂಬ ಹಕ್ಕಿಗೆ ರೆಕ್ಕೆಪುಕಗಳು ಚಿಗುರುತ್ತಿವೆ ಕಾಲೇಜು ಮಂಜೂರಾಗಲು ಶ್ರಮಿಸಿದ ಎಲ್ಲಾ ಪ್ರಗತಿಪರ ಸಂಘಗಳ ಪದಾಧಿಕಾರಿಗಳಿಗೆ ರಾಜಕೀಯ ಮುಖಂಡರುಗಳಿಗೆ ಹೋರಾಟಗಾರರಿಗೆ ಶಿಕ್ಷಣ ಪ್ರೇಮಿಗಳಿಗೆ ಊರಿನ ಜನತೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ